ವೀಕ್ಷಕರ ಸನ್ಮಾರ್ಗ ಸುದ್ದಿ ಸಂಚಿಕೆಗೆ ಸ್ವಾಗತ. ನಾನು ಆರ್ ಎ ಲೋಹಾನಿ. ಅಧಿಕಾರದಲ್ಲಿದ್ದಾಗ ಹಣ ಮಾಡಿ ಸಿಕ್ಕಿಬಿದ್ದರೂ ಶಿಕ್ಷೆಯಾಗುವ ಪ್ರಮಾಣ ಬಹಳ ಕಡಿಮೆ. ಆದರೆ ಇಲ್ಲಿ ಅಧಿಕಾರಿಗೆ ಶಿಕ್ಷೆಯಾಗಿದೆ. ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿ ಹೊಂದಿದ ಪ್ರಕರಣದಲ್ಲಿ ಮೀನುಗಾರಿಕೆ ನಿರ್ದೇಶನಾಲಯದ ನಿವೃತ್ತ ಜಂಟಿ ನಿರ್ದೇಶಕ ಗಂಗಾಧರ ವಿ ಮಡ್ಡಿಕೇರಿಗೆ ಮಂಗಳೂರಿನ 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯವು 5 ವರ್ಷಗಳ ಕಾಲ ಸಾದಾ ಸಜೆ ಮತ್ತು 1.30 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಗಂಗಾಧರ್ ವಿ ಮಡ್ಕೇರಿ ಮಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಅವರ ವಿರುದ್ಧ ಮಂಗಳೂರಿನ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ 2013ರ ಆಗಸ್ಟ್ 5ರಂದು ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ವಿಚಾರಣೆಯನ್ನು ನಡೆಸಿದ 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿಬಿ ಜಕಾತಿ 5 ವರ್ಷಗಳ ಕಾಲ ಸಾದಾ ಸಜೆ ಹಾಗೂ 1.30 ಕೋಟಿ ರೂಪಾಯಿ ದಂಡ ವಿಧಿಸಿ ಮಂಗಳವಾರ ತೀರ್ಪು ನೀಡಿದ್ದಾರೆ. ಪೊಲೀಸ್ ಉಪಾಧೀಕ್ಷಕ ವಿಠಲ್ ದಾಸ್ ಪೈ ಆರಂಭಿಕ ಹಂತದಲ್ಲಿ ತನಿಖೆ ನಡೆಸಿದ್ದರು. ಪೊಲೀಸ್ ಉಪಾಧೀಕ್ಷಕ ಉಮೇಶ್ ಜಿ ಶೇಖ್ ತನಿಖೆ ಮುಂದುವರೆಸಿದ್ದರು. ಈ ಹಿಂದೆ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾಗಿದ್ದ ಎಸ್ ವಿಜಯ್ ಪ್ರಸಾದ್ 2015ರ ಡಿಸೆಂಬರ್ 4ರಂದು ತನಿಖೆ ಪೂರ್ಣಗೊಳಿಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ಕರ್ನಾಟಕ ಲೋಕಾಯುಕ್ತ ಮಂಗಳೂರಿನ ವಿಶೇಷ ಸಾರ್ವಜನಿಕ ಅಭಿಯೋಜಕ ರವೀಂದ್ರ ಮುನ್ನಿಪ್ಪಾಡಿ ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ದಾರೆ. ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಖಾದಿ ಹಗರಣದ ಬಗ್ಗೆ ಆರೋಪ ಮಾಡಿದ್ದಕ್ಕಾಗಿ ತನ್ನ ವಿರುದ್ಧ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಕಳುಹಿಸಿದ ಮಾನನಷ್ಟ ನೋಟಿಸ್ ಅನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳ್ಳ ಭ್ರಷ್ಟರು ಕಳುಹಿಸಿರುವ ನೋಟಿಸ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಸಂಜಯ್ ಸಿಂಗ್ ಹೇಳಿದ್ದಾರೆ. ಭಾರತದ ಸಂವಿಧಾನವು ನನಗೆ ಸತ್ಯವನ್ನ ಮಾತನಾಡುವ ಹಕ್ಕನ್ನ ನೀಡಿದೆ ಎಂದು ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು, ರಾಜ್ಯಸಭೆಯ ಸದಸ್ಯನಾಗಿ ನನಗೆ ಸತ್ಯವನ್ನ ಮಾತನಾಡುವ ಹಕ್ಕಿದೆ. ಕಳ್ಳ ಭ್ರಷ್ಟರು ಕಳುಹಿಸಿರುವ ಈ ನೋಟಿಸ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಹೇಳಿ ಬಳಿಕ ಅದನ್ನು ಅವರು ಹರಿದು ಬಿಸಾಡಿದ್ದಾರೆ. 2015ರಿಂದ 2022ರ ಆರಂಭದವರೆಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಅಧ್ಯಕ್ಷರಾಗಿದ್ದಾಗ ಸಕ್ಸೇನಾ ಹಲವಾರು ಅಕ್ರಮಗಳನ್ನು ಎಸಗಿದ್ದಾರೆ ಎಂದು ಆಪ್ ಆರೋಪಿಸಿದೆ. ಆಪ್ ಶಾಸಕ ದುರ್ಗೇಶ್ ಪಾಠಕ್ ಅವರು ಕೆವಿಐಸಿ ನೌಕರರ ಮೇಲೆ ಮೌಲ್ಯದ ನೋಟುಗಳನ್ನು ಬದಲಾಯಿಸುವಂತೆ ಒತ್ತಡ ಹೇರಿದ್ದರು ಎಂದು ಹೇಳಿದರು. 2016ರಲ್ಲಿ 1400 ಕೋಟಿ ರೂಪಾಯಿ ಜೊತೆಗೆ ಅವರು ತಮ್ಮ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡರು ಮತ್ತು ಮುಂಬೈನಲ್ಲಿ ಖಾದಿ ಲಾಂಜ್ನ ಒಳಾಂಗಣ ವಿನ್ಯಾಸದ ಗುತ್ತಿಗೆಯನ್ನು ತಮ್ಮ ಮಗಳಿಗೆ ನೀಡಿದರು ಎಂದು ಆಪ್ ಹೇಳಿದೆ. ವಿ ಕೆ ಸಕ್ಸೇನಾ ಕೋ ಮೈ ಕಹನಾ ಚಾಹತಾ ಹೂ ಭಾರತ ಕಾ ಸಂವಿಧಾನ ಮುಜೆ ಸಚ್ ಬೋಲ್ನೆ ಕಾ ಅಧಿಕಾರ ದೇತಾ ಹೈ. ದೇಶ ಕೆ ಸರ್ವೋಚ್ಚ ಸದನ ಕಾ ಸದಸ್ಯ ಹೋನೆ ಕೆ ನಾತೆ ಮುಜೆ ಸಚ್ ಬೋಲ್ನೆ ಕಾ ಅಧಿಕಾರ ಹೈ. किसी चोर भ्रष्ट व्यक्ति के नोटिस भेजने से मैं रुकने और डरने वाला नहीं हूं और ऐसी नोटिसेस को 10 बार फाड़ के मैं फेंकता हूं. व्यापक मळे हागू प्रवाह परिस्थितियिंदागी बेंगळूरिन टेक कॉरिडॉर अक्षरशः कंगेट्टिदे. स्थळांतर कुटुंबगळु ಅನಿವಾರ್ಯವಾಗಿ ಹೋಟೆಲ್ ರೂಮ್ಗಳನ್ನು ಆಶ್ರಯಿಸಬೇಕಾದ ಸ್ಥಿತಿ ಉದ್ಭವಿಸಿದೆ. ಆದರೆ ಐಷಾರಾಮಿ ಹೋಟೆಲ್ಗಳ ಕೊಠಡಿಗಳ ದರ ಒಂದು ರಾತ್ರಿಗೆ 30,000ರಿಂದ 40,000 ರೂಪಾಯಿಗೆ ಹೆಚ್ಚಿದೆ. ಸಾಮಾನ್ಯವಾಗಿ ಇಂಥ ಹೋಟೆಲ್ಗಳ ದರ ಪ್ರತಿದಿನಕ್ಕೆ 10,000ರಿಂದ 20,000 ಇರುತ್ತದೆ. ಯಮಲೂರಿನಲ್ಲಿರುವ ತಮ್ಮ ಐಷಾರಾಮಿ ವಸತಿ ಸಂಕೀರ್ಣ ಪ್ರವಾಹದಲ್ಲಿ ಸಿಲುಕಿಕೊಂಡಿರುವುದರಿಂದ ಹಳೆ ವಿಮಾನ ನಿಲ್ದಾಣ ರಸ್ತೆಯ ಹೋಟೆಲ್ ಒಂದರಲ್ಲಿ 4 ಮಂದಿಯ ಕುಟುಂಬ ಹೋಟೆಲ್ ಮೊರೆ ಹೋಗಿದ್ದು ಒಂದು ರಾತ್ರಿಗೆ 42,000 ರೂಪಾಯಿ ವೆಚ್ಚ ಮಾಡಿದೆ ಎಂದು ಪರ್ಪಲ್ ಫ್ರಂಟ್ ಟೆಕ್ನಾಲಜಿ ಸಿಇಒ ಮತ್ತು ಸಂಸ್ಥಾಪಕಿ ಮೀನಾ ಗಿರೀಶ್ ಬಲ್ಲಾ ಹೇಳಿದ್ದಾರೆ. ವೈಟ್ಫೀಲ್ಡ್ ಹೊರವರ್ತುಲ ರಸ್ತೆ, ಹಳೆ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಕೋರಮಂಗಲದ ಹಲವು ಹೋಟೆಲ್ಗಳನ್ನು ಸಂಪರ್ಕಿಸಿದಾಗ ಶುಕ್ರವಾರದವರೆಗೆ ಎಲ್ಲಾ ಕೊಠಡಿಗಳು ಕಾಯ್ದಿರಿಸಲ್ಪಟ್ಟಿವೆ ಎಂಬ ಉತ್ತರ ಬಂತು. ದುಬಾರಿ ಬೆಲೆ ನೀಡಲು ಸಿದ್ಧರಿದ್ದರೂ ಹೋಟೆಲ್ಗಳಲ್ಲಿ ಕೊಠಡಿಗಳು ಸಿಗುತ್ತಿಲ್ಲ ಎನ್ನುವುದು ವಸತಿ ಸಂಕೀರ್ಣಗಳ ನಿವಾಸಿಗಳ ಅಳಲು. ಪ್ರವಾಹ ನೀರು ಹೆಚ್ಚುವವರೆಗೂ ನಾವು ನಮ್ಮ ವಿಲ್ಲಾದ ಮೊದಲ ಮಹಡಿಯಲ್ಲಿ ವಾಸ್ತವ್ಯ ಇರಬಹುದು ಎಂದು ತೀರ್ಮಾನಿಸಿದ್ದೆವು. ಆದರೆ ಪರ್ಯಾಯ ವಿದ್ಯುತ್ ವ್ಯವಸ್ಥೆ ಕೈಕೊಟ್ಟಿತು. ನಮಗೆ ಇದ್ದ ಏಕೈಕ ಆಯ್ಕೆ ಎಷ್ಟೇ ದುಬಾರಿ ದರ ತೆತ್ತಾದರೂ ಹೋಟೆಲ್ಗೆ ಸ್ಥಳಾಂತರಗೊಳ್ಳುವುದು ಎಂದು ನಿವಾಸಿಯೊಬ್ಬರು ಹೇಳಿದರು. ಹಲವು ಹೋಟೆಲ್ಗಳಲ್ಲಿ ಸಾಕುಪ್ರಾಣಿಗಳನ್ನು ಹೊಂದಿದ ಅತಿಥಿಗಳಿಗೆ ಅವಕಾಶ ನೀಡುತ್ತಿಲ್ಲ. ಕೆಲವೆಡೆ ಈ ಕಾರಣಕ್ಕಾಗಿ ದುಬಾರಿ ದರ ಆಗ್ರಹಿಸಲಾಗುತ್ತಿದೆ. ಬಹುತೇಕ ತಾರಾ ಹೋಟೆಲ್ಗಳ ಕೊಠಡಿಗಳು ಮುಂದಿನ 15 ದಿನಗಳಿಗೆ ಕಾಯ್ದಿರಿಸಲ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಭಾರಿ ಮಹತ್ವಾಕಾಂಕ್ಷೆಯ ಭಾರತ್ ಜೋಡೋ ಯಾತ್ರೆ ಆರಂಭವಾಗಿದೆ. 150 ದಿನಗಳಲ್ಲಿ 3,570 ಕಿಲೋಮೀಟರ್ ಸಾಗಲಿರುವ ಈ ಯಾತ್ರೆ ಕನ್ಯಾಕುಮಾರಿಯಿಂದ ಆರಂಭವಾಗಿ ಜಮ್ಮು ಕಾಶ್ಮೀರದಲ್ಲಿ ಕೊನೆಗೊಳ್ಳಲಿದೆ. ಇಂಥದ್ದೊಂದು ಯಾತ್ರೆ ಈ ದೇಶದಲ್ಲಿ ಇದೇ ಮೊದಲು ಎಂದು ಹೇಳಲಾಗುತ್ತಿದೆ. ಈ ಯಾತ್ರೆಗೂ ಚುನಾವಣೆಗೂ ಸಂಬಂಧ ಇಲ್ಲ ಮತ್ತು ಭಾರತವನ್ನು ಜೋಡಿಸುವುದು ಇದರ ಉದ್ದೇಶ ಎಂದು ಕಾಂಗ್ರೆಸ್ ಹೇಳಿದೆ. ಯಾತ್ರೆಯ ಕುರಿತಾಗಿ ಕೆಲವು ಮಹತ್ವಪೂರ್ಣ ಮಾಹಿತಿಗಳು ಹೀಗಿವೆ. ಯಾತ್ರೆಯಲ್ಲಿ ಭಾಗವಹಿಸುವ ಯಾತ್ರಿಕರು ಯಾವ ಹೋಟೆಲಲ್ಲೂ ತಂಗುವುದಿಲ್ಲ.
ರಾತ್ರಿ ಕಂಟೈನರ್ಗಳಲ್ಲಿ ತಂಗುತ್ತಾರೆ. ಈಗಾಗಲೇ 60 ಕಂಟೈನರ್ಗಳನ್ನು ಸಿದ್ಧಪಡಿಸಲಾಗಿದೆ. ಕೆಲವು ಕಂಟೈನರ್ಗಳಲ್ಲಿ ಮಲಗಲು ಹಾಸಿಗೆ, ಟಾಯ್ಲೆಟ್ ಇತ್ಯಾದಿಗಳನ್ನು ಸಜ್ಜುಗೊಳಿಸಲಾಗಿದೆ. ಸುರಕ್ಷತೆಯ ಕಾರಣದಿಂದ ರಾಹುಲ್ ಗಾಂಧಿ ಪ್ರತ್ಯೇಕ ಕಂಟೈನರ್ನಲ್ಲಿ ವಾಸಿಸಲಿದ್ದಾರೆ. ಈ ಕಂಟೈನರ್ಗಳನ್ನು ಯಾತ್ರೆಗೆ ಹೊಂದಿಕೊಂಡು ಆಯಾ ಗ್ರಾಮಗಳಲ್ಲಿ ಪಾರ್ಕ್ ಮಾಡಲಾಗುವುದು. ಎಲ್ಲಾ ಯಾತ್ರಿಕರು ರಸ್ತೆ ಬದಿಯಲ್ಲಿ ಆಹಾರ ಸೇವಿಸಲಿದ್ದಾರೆ. ವಸ್ತ್ರವನ್ನು ಒಗೆಯುವುದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇದೆ. 5 ತಿಂಗಳ ದೀರ್ಘ ಯಾತ್ರೆ ಇದಾಗಿರುವುದರಿಂದ ವಾತಾವರಣದ ಬದಲಾವಣೆಗೆ ಅನುಗುಣವಾಗಿ ಯಾತ್ರೆಯನ್ನು ಸಿದ್ಧಪಡಿಸಲಾಗಿದೆ. ಯಾತ್ರಿಕರು ಒಂದು ದಿವಸದಲ್ಲಿ 6-7 ಕಿಲೋಮೀಟರ್ ನಡೆಯಲಿದ್ದಾರೆ. ಯಾತ್ರೆಯನ್ನು 2 ಬ್ಯಾಚ್ಗಳಾಗಿ ವಿಭಜಿಸಲಾಗಿದೆ. ಬೆಳಗ್ಗೆ 7-10:30 ಒಂದು ಬ್ಯಾಚ್ ನಡೆದರೆ ಸಂಜೆ 3:30-6:30 ಇನ್ನೊಂದು ಬ್ಯಾಚ್ ನಡೆಯಲಿದೆ. ಯಾತ್ರಿಕರು ಪ್ರತಿದಿನ 22-23 ಕಿಲೋಮೀಟರ್ ನಡೆಯಲಿದ್ದಾರೆ. ರಾಜಸ್ಥಾನದ ಕಾಂಗ್ರೆಸ್ ನಾಯಕ 58 ವರ್ಷದ ವಿಜೇಂದ್ರ ಸಿಂಗ್ ಅವರು ಯಾತ್ರೆಯ ಅತ್ಯಂತ ಹಿರಿಯ ವ್ಯಕ್ತಿಯಾಗಿದ್ದಾರೆ. ಕನ್ನಯ್ಯ ಕುಮಾರ್, ಪವನ್ ಕೇರ್ ಮುಂತಾದವರು ಈ ಯಾತ್ರೆಯಲ್ಲಿ ರಾಹುಲ್ಗೆ ಜೊತೆಯಾಗಲಿದ್ದಾರೆ. ಕನ್ಯಾಕುಮಾರಿ, ತಿರುವನಂತಪುರಂ, ಕೊಚ್ಚಿ, ಮೈಸೂರ್, ಬಳ್ಳಾರಿ, ರಾಯಚೂರ್, ನಾಂದೇಡ್, ಇಂದೋರ್, ಬುಲಂದ್ಶಹರ್, ಡೆಲ್ಲಿ, ಅಂಬಾಲಾ, ಪಠನ್ಕೋಟ್, ಜಮ್ಮು, ಶ್ರೀನಗರ ಹೀಗೆ ಸಾಗಿ ಯಾತ್ರೆ ಕೊನೆಗೊಳ್ಳಲಿದೆ. ಕೇರಳದಲ್ಲಿ ಕ್ರೈಸ್ತ ಮತಗಳನ್ನು ಪಕ್ಷದ ಕಡೆಗೆ ಸೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಕೇರಳ ಕುರಿತಂತೆ ಅಧ್ಯಯನ ನಡೆಸಲು ಬಿಜೆಪಿ ರಚಿಸಿದ್ದ ಕೇಂದ್ರ ಸಚಿವರ ಸಮಿತಿ ಪಕ್ಷಕ್ಕೆ ವರದಿ ನೀಡಿದೆ. ಇತರ ಪಕ್ಷಗಳಿಂದ ನೇತಾರರನ್ನು ಬಿಜೆಪಿಗೆ ಕರೆತರಲು ಸಾಕಷ್ಟು ಶ್ರಮ ಕೂಡ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವರು ತಯಾರಿಸಿದ ವರದಿಯಲ್ಲಿ ಹೇಳಲಾಗಿದೆ. ಅನುಕೂಲಕರ ವಾತಾವರಣ ಇದ್ದಾಗ್ಯೂ ಕೇರಳದ ಹಿಂದೂ ಓಟ್ಗಳನ್ನು ಪಕ್ಷದತ್ತ ನಿರೀಕ್ಷಿತ ಮಟ್ಟದಲ್ಲಿ ಸೆಳೆಯಲು ಸಾಧ್ಯವಾಗಿಲ್ಲ ಎಂದು ವರದಿ ಹೇಳುತ್ತದೆ. ಇತರ ಪಾರ್ಟಿಗಳಿಂದ ಬರಲು ಬಯಸುವವರನ್ನ ಪಕ್ಷದತ್ತ ತರಲು ಬೇಕಾದಷ್ಟು ಕೆಲಸ ನಡೆದಿಲ್ಲ. ತೆಲಂಗಾಣ ಮತ್ತು ತಮಿಳುನಾಡಿನಲ್ಲಿ ನಡೆಯುವ ಸಂಘಟನಾ ಕೆಲಸಗಳನ್ನ ಕೇರಳ ಮಾದರಿಯಾಗಿ ಸ್ವೀಕರಿಸಿಕೊಳ್ಳಬೇಕು ಎಂದು ವರದಿಯಲ್ಲಿ ಹೇಳಲಾಗಿದೆ. ಇದು ಇವತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.